ನಮಸ್ತೆ ವೀಕ್ಷಕರೇ. ಕ್ರಿಕೆಟ್ನಲ್ಲಿ ಶತಕ ಬಾರಿಸುವುದು ದೊಡ್ಡ ವಿಷಯ. ಅದರಲ್ಲೂ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಶತಕ ಮೂಡಿ ಬರುವುದು ಸಾಮಾನ್ಯ. ಇದಾಗಿಯೂ T20 ಕ್ರಿಕೆಟ್ನಲ್ಲಿ ಶತಕ ಬಾರಿಸುವುದು ಅಷ್ಟೊಂದು ಸುಲಭವಲ್ಲ. ಆದಾಗ್ಯೂ 8 ಆಟಗಾರರು T20 ವಿಶ್ವಕಪ್ನಲ್ಲಿ ಭರ್ಜರಿ ಶತಕ ಸಿಡಿಸಿದ್ದಾರೆ. ಇದರಲ್ಲಿ ಭಾರತೀಯ ಆಟಗಾರ ಕೂಡ ಇರುವುದು ವಿಶೇಷ. ಹಾಗಿದ್ರೆ T20 ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಆಟಗಾರರು ಯಾರು ಎಂದು ನೋಡೋಣ. ಕ್ರಿಸ್ ಗೇಲ್. 2007 T20 ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಗೇಲ್ ಶತಕ ಬಾರಿಸಿದರು. ಇದು T20 ವಿಶ್ವಕಪ್ನ ಮೊದಲ ಶತಕ. ಇನ್ನು T20 ವಿಶ್ವಕಪ್ನಲ್ಲಿ ಭಾರತದ ಪರ ಶತಕ ಬಾರಿಸಿದ ಏಕೈಕ ಬ್ಯಾಟ್ಸ್ಮನ್ ಸುರೇಶ್ ರೈನಾ. 2010 T20 ವಿಶ್ವಕಪ್ನಲ್ಲಿ ರೈನಾ ಸೌತ್ ಆಫ್ರಿಕಾ ವಿರುದ್ಧ 60 ಎಸೆತಗಳಲ್ಲಿ 101 ರನ್ ಬಾರಿಸಿ ಮಿಂಚಿದ್ದರು. 2010 ವಿಶ್ವಕಪ್ನಲ್ಲಿಯೇ ಶ್ರೀಲಂಕಾದ ಮಹೇಲಾ ಜಯವರ್ಧನೆ ಜಿಂಬಾಬ್ವೆ ವಿರುದ್ಧ ಶತಕ ಬಾರಿಸಿದ್ದರು. ಇನ್ನು 2012 ನ್ಯೂಜಿಲೆಂಡ್ನ ಬ್ರೆನ್ನನ್ ಮೆಕಾಲಂ ಬಾಂಗ್ಲಾದೇಶ ವಿರುದ್ಧ ಶತಕ ಬಾರಿಸಿದ್ದರು. 2014 ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ನ ಅಲೆಕ್ಸ್ ಏಲ್ಸ್ ಶ್ರೀಲಂಕಾ ವಿರುದ್ಧ ಶತಕ ಸಿಡಿಸಿದ್ದರು. ಇನ್ನು 2014 ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ವಿರುದ್ಧ ಪಾಕಿಸ್ತಾನದ ಅಹಮದ್ ಶಹಜಾದ್ ಶತಕ ಬಾರಿಸಿದ್ದರು. ಹಾಗೆಯೇ 2016 ಒಮಾನ್ ವಿರುದ್ಧ ಬಾಂಗ್ಲಾದೇಶದ ತಮೀಮ್ ಇಕ್ಮಾಲ್ ಶತಕ ಸಿಡಿಸಿದ್ದರು. ಇನ್ನು T20 ಕ್ರಿಕೆಟ್ನಲ್ಲಿ 2 ಶತಕ ಬಾರಿಸಿದ ದಾಖಲೆ ಕ್ರಿಸ್ ಗೇಲ್ ಹೆಸರಿನಲ್ಲಿದೆ. 2016 ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಗೇಲ್ 48 ಎಸೆತಗಳಲ್ಲಿ ಶತಕ ಬಾರಿಸಿದ್ದರು. ಇದಕ್ಕೂ ಮುನ್ನ 2007 T20 ವಿಶ್ವಕಪ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೇಲ್ 57 ಎಸೆತಗಳಲ್ಲಿ ಶತಕ ಬಾರಿಸಿದ್ದರು. ನಿಮ್ಮ ಪ್ರಕಾರ ಈ ಸಲ T20 ವಿಶ್ವಕಪ್ನಲ್ಲಿ ಶತಕ ಬಾರಿಸುವ ಆಟಗಾರ ಯಾರು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.